ಸಿಟಿಲಿರೋ ಕೆಲವು ಏರಿಯಾನ ಗುರುತಿಸಿದ್ದೀನಿ. ಸ್ಲಮ್ಮಲ್ಲಿ ಇದ್ಕೊಂಡು ಅವಶ್ಯಕತೆ ಇರೋಂಥವ್ರ ಹತ್ರ ಅವ್ರ ಮನೆ ಬಾಗಿಲಿಗೆನೆ ನಮ್ಮ ವಾಲಂಟಿಯರ್ಸ್ ಹೋಗ್ತಾರೆ. ಮಿಷನ್ ಎಡ್ಯುಕೇಷನ್ ಪ್ರಾಜೆಕ್ಟ್ಗೋಸ್ಕರ ಬರೀ ನಮ್ಮ ಕಾಲೇಜ್ ಅಲ್ಲದೇನೆ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ವಾಲಂಟಿಯರ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಓ ಗುಡ್ ಸರ್, ಥ್ಯಾಂಕ್ ಯು. ಒಂದ್ಸಾರಿ ಸಿಟಿ ಮ್ಯಾಪ್ನ ಸ್ಟಡಿ ಮಾಡು. ಎಲ್ಲ ಏರಿಯಾದಲ್ಲೂ ಬೇಕಾಗಿರುವಂಥ ಸಾಮಗ್ರಿಗಳ ಜೊತೆಗೆ ಹೋಗುವಂಥ ನಮ್ಮ ವಾಲಂಟಿಯರ್ಸ್ಗೆ ಗ್ರೌಂಡ್ ಸರ್ವೆ ಹೇಗೆ ಮಾಡಬೇಕು ಅಂತ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹೇಳೋಣ. ವಸುಧರ ಇತ್ತಗೋ ನೀರು ಕುಡಿ. ಕುಡಿ ಕುಡಿ. ಈಗ ಹೇಗಿದೆ? ಓಕೆನಾ? ಕೆಮ್ಮು ಕಡಿಮೆ ಆಗೋದಕ್ಕೆ ಟ್ಯಾಬ್ಲೆಟ್ ತರಿಸ್ಲಾ? ಸರ್, ಜಸ್ಟ್ ಹಾಗೆ ಗಂಟ್ಲಲ್ಲೇನೋ ಆಯ್ತು ಅಷ್ಟೇ. ಓಕೆ ತಾನೆ? ನಾನು ಓಕೆ ಸರ್. ಏನ್ ರಿಷಿ ಸರ್, ನಿಜವಾಗ್ಲೂ ಕೇರ್ ತೋರಿಸ್ತಿದಾರ ಅಥವಾ ನಟಿಸ್ತಿದಾರ? ಇದವ್ರ ಒರಿಜಿನಲ್ ಬಿಹೇವಿಯರ್ ಅಲ್ವಲ್ಲ. ಏನ್ ಯೋಚಿಸ್ತಿದ್ಯಾ? ಏನಿಲ್ಲ ಸರ್, ಏನಿಲ್ಲ. ಗಂಟ್ಲಲ್ಲೇನಾದ್ರೂ ತೊಂದರೆ ಆದ್ರೆ ಶುಂಠಿ ಟೀ ಕುಡಿಬೇಕು ಅಂತ ನೀನೆ ಒಂದ್ಸರಿ ಹೇಳಿದ್ದೆ ತಾನೆ? ಗಂಟ್ಲಲ್ಲೇನಾದ್ರೂ ತೊಂದರೆ ಆದ್ರೆ ಕ್ಯಾಂಟೀನ್ಗೆ ಹೋಗಿ ಶುಂಠಿ ಟೀ ಕುಡಿ. ಸರ್, ನಾನು ಆರಾಮಾಗೇ ಇದ್ದೀನಿ. ನನ್ ಗಂಟ್ಲು ಚೆನ್ನಾಗಿದೆ. ಶುಂಠಿ ಟೀ, ಬೆಲ್ಲ ಟೀ ಏನೂ ಬೇಡ. ವರ್ಕ್ ಮಾಡೋಣ ಸರ್. ಓಕೆ ಓಕೆ. ಯಾವ್ಯಾವ ಏರಿಯಾದಲ್ಲಿ ಯಾರನ್ನು ಕಳಿಸಿದೀವೋ, ಅಲ್ಲಿಯ ಪರಿಸ್ಥಿತಿ ಏನು ಅಂತ, ಇನ್ನು ನಾವು ಹೊಸದಾಗಿ ಏನ್ ಮಾಡ್ಬೋದು ಅಂತ, ಅಲ್ಲಿರೋಂತಹ ಹಿರಿಯರಿಗೆ ಸಾಮಾನ್ಯರಿಗೆ ನಮ್ಮ ಪ್ರಾಜೆಕ್ಟ್ ಇಂದ ಏನ್ ಸಹಾಯ ಆಗ್ಬೋದು ಅಂತ ನೋಟ್ ಮಾಡ್ಕೋಬೇಕು. ನೋಟ್ ಡೌನ್. ಇದ್ರ ಜೊತೆಗೆ ಟೆಕ್ನಿಕಲ್ ಇನ್ಚಾರ್ಜಿಗೆ ಬರೋಕ್ ಹೇಳಿದ್ದೀನಿ. ಅವ್ರು ಬಂದಾದ್ಮೇಲೆ ವಿಡಿಯೋ ಕಾನ್ಫರೆನ್ಸ್ ಹೇಗೆ ಮಾಡೋದು, ಆಪರೇಟಿಂಗ್ ಅದ್ರ ಬಗ್ಗೆ ಎಲ್ಲ ನಾವಿಬ್ರು ತಿಳ್ಕೊಳ್ಳೋಣ. ಹಾಂ, ಓಕೆ ಸರ್. ಮಿಷನ್ ಎಡ್ಯುಕೇಷನ್ನಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾಗಿರೋ ಮುಖ್ಯವಾದ ಅರ್ಹತೆ ಏನು ಅಂತ ಗೊತ್ತಲ್ವಾ? ಟೈಮು, ತಾಳ್ಮೆ ಇದ್ಯಾವುದೂ ಅಲ್ಲ ಸರ್. ಸೇವಾ ಗುಣ ಇರಬೇಕು, ಅದು ಒಂದೇ ಸಾಕು. ಕರೆಕ್ಟ್ ಆಗಿ ಹೇಳಿದೆ ವಸುಧರ, ಅದಕ್ಕೆ ನೀನ್ ನನಗಿಷ್ಟ ಆಗೋದು. ಅಂದ್ರೆ ನಿನ್ನ ಆಲೋಚನೆಗಳು ನಿನ್ ಬುದ್ಧಿವಂತಿಕೆ ಇಷ್ಟ ಆಗುತ್ತೆ ಅಂತ ಹೇಳಕ್ ಬಂದೆ ಅಷ್ಟೇ ಅಷ್ಟೇ. ಅದಕ್ಕೆ ಈ ಪ್ಲೇಸ್ ಅಲ್ಲಿ ನೀನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೊಗಳಿದ್ರು ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲ? ನಿಜ ಹೇಳ್ತಿದಾರ ಅಥವಾ ಬೇಕು ಅಂತಾನೆ ಹೊಗಳ್ತಿದಾರ? ಸರಿ, ಈಗೇನ್ ನನಗೆ ಥ್ಯಾಂಕ್ಸ್ ಬೇಡ ಬಿಡು, ಇದು ನಿಜಾನೇ ಅಲ್ವಾ? ಸರಿ, ನಿನ್ ಬ್ಯಾಗ್ ಇಲ್ಲಿ ಕೊಡು. ಏನಕ್ಕೆ ಸರ್? ಹೇಳ್ತೀನಿ ಕೊಡು. ಹೇಳಿ ಸರ್. ನಿನ್ ಟ್ಯಾಬ್ಲೆಟ್ ತಗೋ. ತಗಿ. ಹಾ ಸರ್. ಇಲ್ಲಿ ತಗೋ ನೀರು.
ಹಾಗ್ ತೋರಿಸ್ತಿದ್ದಾರೆ ಸರ್. ಈ ಅಮ್ಮ ಮಗ ಒಂದೇ ತರ ನನ್ನ ಹುಷಾರಾಗಿ ನೋಡ್ಕೋತಿದ್ದಾರೆ. ಮೇಡಮ್ ಹುಷಾರು ಅಂತ ಹೇಳಿರೋದಕ್ಕಿರ್ಬೇಕು. ಥ್ಯಾಂಕ್ಸ್ ಸರ್. ಸರ್, ಇದೆಲ್ಲ ನೀವು ಮನುಷ್ಯರಿಗೋಸ್ಕರ ಮಾಡ್ತಿದ್ದೀರಾ, ಮನ್ಸಿಂದ ಮಾಡ್ತಿದ್ದೀರಾ, ಮಾತು ಬರಬಾರ್ದು ಅಂತ ಮಾಡ್ತಿದ್ದೀರಾ? ನೀನೇನ್ ಅನ್ಕೊಳ್ತಾ ಇದೆಯೋ ಅದು ಮಾತ್ರ ಅಲ್ಲ ಬಿಡು. ಅಂದ್ರೆ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಮಾಡ್ತಿದ್ದಾರೆ ಅಂತಾಯ್ತು. ಸರ್, ನಿಮ್ಗೊಂದ್ ಚಿಕ್ಕ ಮಾತು ಹೇಳ. ಕೊಟೇಶನ್? ಅಲ್ಲ ಸರ್. ಸಲಹೆನ? ಅಲ್ಲ ಸರ್. ಮತ್ತೆ ಚಿಕ್ಕ ಸೂಚನೆ. ಎರಡಕ್ಕೂ ಏನ್ ವ್ಯತ್ಯಾಸ? ಸಲಹೆ ತಗೊಳ್ಳೋದು ಬಿಡೋದು ಅದು ನಿಮ್ಮಿಷ್ಟ. ಸಲಹೆನ ಕೇಳಿಸ್ಕೊಳ್ಳೋದು ಎಲ್ಲಾರ್ಗೂ ಒಳ್ಳೇದು, ಎಲ್ಲಾರ್ಗೋಸ್ಕರನೇ ಆಗಿರತ್ತೆ ಸರ್. ಏನೋ ಅರ್ಥ ಆಗಿನೂ ಆಗದೆ ಇರೋ ಹಾಗಿದೆ. ಸರಿ ಹೇಳು. ಹೆಣ್ಮಕ್ಳು ಪರ್ಸು ಹ್ಯಾಂಡ್ ಬ್ಯಾಗ್ಸ್ನ ನೋಡಬಾರ್ದು ಸರ್, ಅದವ್ರ ಪರ್ಸ್ನಲ್. ಹೌದಲ್ವಾ? ಓಕೆ, ಸಾರಿ ಸಾರಿ. ಅಯ್ಯೋ, ನಿಮ್ ಹತ್ರ ಸಾರಿ ಹೇಳಿಸ್ಬೇಕು ಅನ್ನೋದಲ್ಲ ಸರ್ ನನ್ನ ಉದ್ದೇಶ. ಇಲ್ಲ ಇಲ್ಲ, ನೀನ್ ಹೇಳೋವರೆಗೂ ನನಗೆ ಆಲೋಚನೆ ಬಂದಿರಲಿಲ್ಲ ಹುಡುಗಿರ್ ಬ್ಯಾಗ್ ನೋಡಬಾರ್ದು ಅಂತ. ಥ್ಯಾಂಕ್ಸ್. ಅಂದ್ಹಾಗೆ ಕೆಲವು ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ಸ್ವಲ್ಪ ಹೊತ್ತು ನಿದ್ರೆ ಬರೋ ಥರ ಅನ್ಸುತ್ತಲ್ವಾ? ಹಾಗೇನಾದರೂ ಅನಿಸ್ತಿದೆಯಾ? ಏನಿಲ್ಲ ಸರ್, ಆರಾಮಾಗೇ ಇದ್ದೀನಿ. ಒಂದು ವೇಳೆ ಹಾಗೇನಾದರೂ ಅನಿಸಿದ್ರೆ ಹೇಳು, ವರ್ಕಲ್ಲಿ ಚಿಕ್ಕ ಬ್ರೇಕ್ ತಗೊಳ್ಳೋಣ. ಪರವಾಗಿಲ್ಲ ಸರ್, ಚೆನ್ನಾಗೇ ಇದ್ದೀನಿ. ಚೆನ್ನಾಗೇ ಅಲ್ಲ, ಚೆನ್ನಾಗಿದೆಯಾ ಅದನ್ನ ಹೇಳು. ಏನ್ ನಗ್ತಿದೀಯಾ? ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಿದ್ದೀನಿ ಅಂತ ಅನಿಸ್ತಿದ್ಯಾ ನಿನಗೆ? ನಾನೇನೋ ನಾಟಕ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ? ಇಲ್ಲ ಸರ್. ಸರಿ, ಟೆಂಪರೇಚರ್ ಚೆಕ್ ಮಾಡೋಣ. ಟೆಂಪರೇಚರ್ ಜಾಸ್ತಿ ಇಲ್ಲ ಸರ್. ಶೋರ್? ಶೋರ್ ಸರ್. ಆಯಾಸ ಏನಾದರೂ ಇದೆಯಾ? ಎಳ್ನೀರೇನಾದರೂ ಕುಡಿತೀಯಾ? ಸರ್ ಬೇಡ ಸರ್. ಎಳ್ನೀರಿನ ಗಂಜಿ, ನ್ಯಾಚುರಲ್ ಸ್ಪೂನ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ದೆ ಅಲ್ವಾ? ಸರ್, ನೀವು ಗಂಜಿ ತಿಂತೀರಾ? ನನಗೆ ಗಂಜಿ ಅಂದ್ರೆ ಅಷ್ಟೇನೋ. ಈ ಗಂಜಿಲಿ ಎಷ್ಟು ಪೋಷಕಾಂಶ ಇರುತ್ತೆ ಗೊತ್ತಾ? ಇಲ್ನೋಡಿ, ಎಳ್ನೀರ್ ಸ್ಪೂನ್, ನ್ಯಾಚುರಲ್ ಸ್ಪೂನ್ ಹೇಗಿದೆ? ಎಸಿ ಏನಾದರೂ ಕಡಿಮೆ ಮಾಡ್ಲಾ? ಪರವಾಗಿಲ್ಲ ಸರ್, ವರ್ಕ್ ಮಾಡೋಣ. ಹಲೋ, ನಾನು ಕರೆದಿದ್ದು ವರ್ಕ್ಗೋಸ್ಕರನೇ. ನೀನು ನಿನ್ನ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕಲ್ವಾ? ಈ ಲಿಸ್ಟಲ್ಲಿರೋ ಎಲ್ಲ ವಾಲಂಟಿಯರ್ಸ್ಗೂ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅವ್ರವ್ರಿಗೆ ಅಲಾಟ್ ಮಾಡಿರೋಂಥ ಲೊಕೇಶನ್ಸ್ಗೆ ಭೇಟಿ ಕೊಟ್ರ ಅಂತ ಕೇಳಿ ತಿಳ್ಕೊ. ಓಕೆ ಸರ್. ಜ್ಯೂಸ್ ಕುಡಿತೀಯಾ? ತರ್ಸ್ಲಾ? ಬೇಡ ಸರ್. ಓಕೆ ಓಕೆ, ಕ್ಯಾರಿ ಆನ್. ಲಕ್ಷಾಂತರ ರೂಪಾಯಿ ದುಡ್ಡಿತ್ತು, ನನ್ನ ಜೀವನನೇ ನಾಶ ಆಗೋಯ್ತು. ನಾನಿವಾಗ ದುಡ್ಡು ಕೊಡದೆ ಹೋದ್ರೆ ಆ ದುಷ್ಟಂಗೆ ನನ್ನ ಜೀವನನೇ ಬಲಿ ಕೊಡ್ಬೇಕಾಗತ್ತೆ.
ಅವಳ ಮನಸ್ಸಲ್ಲಿ ಏನಿದೆ ಇವಾಗ? ಎಲ್ಲ ಮರ್ತೋಗಿದ್ದಾಳ? ಹೆತ್ತ ತಾಯಿ ಕಣ್ಣೀರ್ ಹಾಕ್ತಾ ಇದ್ರು, ಕರಗ್ದೇ ಇರೋ ಅಂತ ಕಲ್ಲು ಹೃದಯ ನಿಮ್ದು, ಹೊಡಿತೀರಾ? ಇದೇನಾ ನಿಮ್ ಸಂಸ್ಕಾರ? ಅವಳಿಗೆ ಕಪಾಳಕ್ಕೆ ಹೊಡೆದಿದ್ದ ವಿಷಯನ ಇನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದಾಳ? ಇವಳಿಗೇನು ಹೇಳೋದು? ನಾನು ಹೇಳಿರೋ ಮಾತುಗಳು ಋಷಿ ಸರ್ನ ಇನ್ನೂ ಕಾಡ್ತಾ ಇದೆಯಾ? ಏನೋ ಹೇಳಕ್ಕಾಗಲ್ಲ. ಸರ್, ಲಂಚ್ ರೆಡಿ ಸರ್. ಹಾಂ, ಆ ಪಕ್ಕದ ರೂಮಲ್ಲಿ ಇಡ್ಸು. ಹಾಗೆ ಆ ಟೆಕ್ನಿಕಲ್ ಇನ್ಚಾರ್ಜ್ಗೆ ಹೇಳು, ವಿಡಿಯೋ ಕಾನ್ಫರೆನ್ಸ್ ಲಂಚ್ ಆದ್ಮೇಲೆ ಇರುತ್ತೆ ಅಂತ. ಸರಿ ಸರ್. ಹ್ಯಾಂಡ್ ವಾಶ್ ಮಾಡ್ಕೊಂಬಾ, ಲಂಚ್ ಮಾಡೋಣ. ಸರ್, ನೀವು ಇಲ್ಲೇ ತಿನ್ನಿ, ನಾನು ಕಾಲೇಜ್ ಕ್ಯಾಂಟೀನ್ ಹತ್ರ ಹೋಗಿ ತಿನ್ಕೊಂಡು ಬರ್ತೀನಿ. ಹಲೋ, ನಿನಗೆ ಜ್ವರ, ನೀನು ಎಲ್ಲಿಗೂ ಹೋಗ್ತಾ ಇಲ್ಲ, ಇಲ್ಲೇ ಊಟ ಮಾಡ್ತೀಯ? ನನ್ನ ಬಾಕ್ಸ್ ತಂದಿದ್ದೀನಿ ಸರ್. ಪರವಾಗಿಲ್ಲ, ಶೇರ್ ಮಾಡ್ಕೊಳ್ಳೋಣ. ಸರ್, ನೀವ್ಯಾಕೆ ಬಡಿಸ್ತಿದ್ದೀರಾ ಸರ್? ಯಾಕೆ, ನಾನ್ ಬಡಿಸಿದ್ರೆ ತಿನ್ನಲ್ವಾ? ಹಾಗಲ್ಲ ಸರ್, ನಾನ್ ಬಡಿಸ್ತೀನಿ. ನನಗೇನು ಕೊಂಬಿಲ್ಲ, ನನ್ನ ತಲೆ ಮೇಲೆ ಕಿರೀಟ ಏನು ಇಲ್ವಲ್ಲ. ಅಂದ್ರೆ ನೀವು ಕಾಲೇಜ್ MD ಅಲ್ವಾ? MD ಆದ್ರೆ ಬಡಿಸ್ಬಾರ್ದು ಅಂತ ಎಲ್ಲಾದ್ರೂ ಬರ್ದಿದೀಯಾ? ಊಟದ ಮುಂದೆ ಎಲ್ರೂ ಸಮಾನರೇ. ಏನಿದು ರಿಷಿ ಸರ್, ಪ್ರತಿದಿನ ಆಶ್ಚರ್ಯ ಆಗೋ ಹಾಗೆ ಮಾತಾಡೋರು, ಇವತ್ತು ಗೆಸ್ ಕೂಡ ಮಾಡಕ್ ಆಗದೆ ಇರೋ ಹಾಗೆ ಮಾತಾಡ್ತಿದ್ದಾರೆ. ಸರ್, ನೀವು ತಿನ್ನಿ ಸರ್. ತಿಂತೀನಿ, ಮೊದಲು ನಿನಗೆಲ್ಲನೂ ಬಡಿಸ್ತೀನಿ. ಏ, ನಿಲ್ಲು, ತಿನ್ಬೇಡ. ಏನಾಯ್ತು ಸರ್? ಮೆಣಸಿನ್ಕಾಯಿ ಬಂದಿದೆ ನಿನಗೆ ಬಡಿಸಿರೋದ್ರಲ್ಲಿ. ಮೆಣಸಿನ್ಕಾಯಿ ಖಾರ ಆಗುತ್ತಲ್ವ ನಿನಗೆ? ಆ ಕಷ್ಟ ನನಗೆ ಗೊತ್ತು. ಥ್ಯಾಂಕ್ಸ್ ಸರ್. ಸರ್, ಅದಿಲ್ಲಿ ಕೊಡಿ ಸರ್. ಥ್ಯಾಂಕ್ಸ್ ವಸುಧರ. ಅವ್ರು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತವಾಗಿ ಇದೆಲ್ಲ ಮಾಡ್ತಿದಾರ? ಇಷ್ಟೊಂದೆಲ್ಲ ಕೇರು ನನ್ ಮೇಲೆ ತೋರಿಸೋ ಅವಶ್ಯಕತೆ ಇಲ್ಲ ಅಲ್ವಾ? ಇಲ್ಲ ಅಂದ್ರೆ ರಿಷಿ ಸರ್ ಅಲ್ಲಿ ಯಾಕೆ ಚೇಂಜು? ಏನ್ ವಸುಧರ, ಏನ್ ಯೋಚಿಸ್ತಿದ್ಯಾ? ಏನಿಲ್ಲ ಸರ್, ಅದು ನನಗೆ ಗೊತ್ತು. ವಸುಧರ, ನೀನೇನು ಯೋಚನೆ ಮಾಡ್ತಾ ಇದೀಯಾ ಅಂತ ನಾನು ಊಹಿಸಬಲ್ಲೆ. ನಿನ್ ವಿಷಯದಲ್ಲಿ ನಾನು ಅವತ್ತು ಹಾಗೆ ನಡ್ಕೋಬಾರ್ದಿತ್ತು. ನಾನು ಯಾಕೆ ಹಾಗೆ ಎಮೋಷ್ನಲ್ ಆದೆ ಅಂತ, ಯಾಕೆ ದುಡುಕ್ತೆ ಅಂತ ನನಗಿಲ್ಲಿವರೆಗೂ ಅರ್ಥ ಆಗಿಲ್ಲ. ಒಂದು ಹುಡುಗಿನ ನಾನು ಛೇ, ತುಂಬ ಟೂ ಮಚ್ ಆಗಿ ನಡ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ನಾನು ಹಾಗಲ್ಲ ಗೊತ್ತಾ? ನನ್ನ ನಡವಳಿಕೆ ಆ ರೀತಿ ಯಾವತ್ತೂ ಇರಲ್ಲ. ಅವತ್ತೇನಾಯ್ತೋ ಏನೋ, ಅವತ್ ನಿನಗೆ ದೇಹಕ್ಕೆ ಏಟಾದ್ರೆ ನನ್ನ ಮನಸ್ಸಿಗೆ ಗಾಯ ಆಗಿದೆ ವಸು. ನನ್ನ ಕ್ಯಾರೆಕ್ಟರ್ ಬಗ್ಗೆ, ನಾನೆಂಥ ವ್ಯಕ್ತಿ ಅನ್ನೋದ್ರ ಬಗ್ಗೆ ನಿನಗೆ ಗೊತ್ತಲ್ವಾ? ಆದರೆ ಪ್ರತಿ ಮನುಷ್ಯನಲ್ಲೂ
ಮಾತು ಕೇಳದೇ ಇರೋ ಅಂತ ಇನ್ನೊಂದು ಆಲೋಚನೆ ಇದ್ದೇ ಇರುತ್ತೆ. ಅದು ಆವಾಗಾವಾಗ ಇಲ್ಲಿ ನೋಡು ಈ ರೀತಿ ರಾಕ್ಷಸನ ಅವತಾರ ತಾಳ್ಬಿಡುತ್ತೆ. ಯಾಕೇನು ಮಾತಾಡ್ತಾನೆ ಇಲ್ಲ, ಕನ್ವಿನ್ಸ್ ಆಗ್ತಾ ಇಲ್ವಾ? ನಾನೇನು ಸುಳ್ಳು ಹೇಳ್ತಿಲ್ವಲ್ಲ. ಅನ್ನ ದೈವಕ್ಕೆ ಸಮಾನ ಅಂತ ಹೇಳ್ತಾರೆ. ನನ್ನ ಕೈಯಲ್ಲಿ ಅನ್ನ ಇದೆ, ನನ್ನ ನಾಲ್ಗೆ ಮೇಲೆ ನಿಜ ಇದೆ, ನನ್ನ ಮನಸ್ಸಲ್ಲಿ ನಿಯತ್ತಿದೆ. ನೀನೊಂದು ಮಾತು ಕೇಳಿದೆ, ನನ್ನಿಂದ ಏನು ಆಶಿಸ್ತಾ ಇದ್ದೀರಾ ನೀವು ಅಂತ. ಏನು ಆಶಿಸ್ತಾ ಇದ್ದೀರಾ ನನ್ನಿಂದ? ನಾನೇನು ಆಶಿಸ್ತೀನಿ ವಸುಧರ? ನಿನ್ನ ದುಡ್ಡು ಕೈ ತಪ್ಪ ಹೋಗೋದಕ್ಕೆ ಒಂದು ರೀತಿ ನಾನು ಕಾರಣ ಆಗಿದ್ದೀನಿ ಅನ್ನೋ ಚಿಂತೆ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ ಗೊತ್ತಾ? ನೀನೇ ನನ್ನ ಜೆಂಟಲ್ಮೆನ್ ಅಂದಿದ್ದೆ. ನೀವು ಪರ್ಫೆಕ್ಟ್ ಜೆಂಟಲ್ಮೆನ್ ಸರ್. ನೀನೇ ನನ್ನ ಪ್ರಿನ್ಸ್ ಅಂದಿದ್ದೆ. ನೀವೊಬ್ಬ ಪ್ರಿನ್ಸ್ ಸರ್. ನನ್ನ ಬಗ್ಗೆ ನಾನು ಯಾವತ್ತೂ ಏನೂ ಅಂದ್ಕೊಂಡಿಲ್ಲ ಸರ್. ನೀವು ಹೇಳಿರೋದು ನೀವು ಹೇಳಿದ ಹಾಗೆ ನಿಜಾನೇ ಇರ್ಬೋದು, ಆದರೆ ನೀವು ಹೊಡೆದಿದ್ದು ನನ್ನ ಕಪಾಳಕ್ಕಲ್ಲ ಸರ್, ನನ್ನ ಆತ್ಮಗೌರವದ ಮೇಲೆ. ಒಬ್ಬ ಮಧ್ಯ ತರಗತಿ ಹೆಣ್ಣು ಹುಡುಗಿ ಅಪ್ಪ ಅಮ್ಮನ ಬಿಟ್ಟು ಮದುವೆ ಬಿಟ್ಟು ಓಡ್ ಬರ್ಬೇಕಾಗಿ ಬಂತು ಓದೋದಕ್ಕೆ ಅಂತ. ಅಲ್ಲೂ ಆತಂಕನೇ. ನಿಮಗೆ ನೆನಪಿದೆಯಾ ಸರ್, ಫೀಸ್ಗೆ ದುಡ್ಡಿಲ್ಲದೆ ಸಮಯ ಕಟ್ಟಕ್ಕಾಗದೆ ಅಕ್ಕನ ಬಂಗಾರದ ಬಳೆನ ಕಾಲೇಜ್ ಫೀಸ್ ಕೌಂಟರಲ್ಲಿ ಕೊಟ್ಟೆ. ಸರ್, ಈ ಬಂಗಾರದ ಬಳೆ ತಗೊಂಡು ನನಗೆ ಸೀಟ್ ಕೊಡಿ ಸರ್. ಸರ್, ಗೋಲ್ಡನ್ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ದೀರಾ. ಮಿಡಲ್ ಕ್ಲಾಸ್ ಜೀವನದ ಬಗ್ಗೆ ನಿಮಗೆ ಗೊತ್ತಿಲ್ಲ. ಹಣವಂತರಾಗಿ ಹುಟ್ಟಿದ್ರೆ ಕೇಳಕ್ ಮುಂಚೆನೆ ನೀವು ಬಯಸಿದ್ದೆಲ್ಲ ಸಿಗುತ್ತೆ, ಎಲ್ಲ ರೆಡಿ ಆಗತ್ತೆ. ಏನೂ ಗೊತ್ತಿಲ್ಲ ಸರ್, ನಿಮಗೆ ಕಷ್ಟ ಗೊತ್ತಿಲ್ಲ. ಹಸುವು ಎಲ್ಲ ಕಲಿಸತ್ತೆ, ಅವಶ್ಯಕತೆ ಎಲ್ಲರಿಗಿಂತ ಮುಂದೆ ನಡೆಸ್ಕೊಂಡು ಹೋಗುತ್ತೆ. ಒಂದು ಹುಡುಗಿನ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಸುತ್ತೆ ಹಸುವು. ಒಂದು ಹುಡುಗಿನ ರೆಸ್ಟೋರೆಂಟಲ್ಲಿ ವೇಟ್ರೆಸ್ ಆಗಿ ಕೆಲಸ ಮಾಡಿಸುತ್ತೆ ಅವಶ್ಯಕತೆ. ಕೆಲಸ ಮಾಡೋದಕ್ಕೆ ನಾನು ಯಾವತ್ತೂ ನಾಚಿಕೆ ಪಟ್ಟಿಲ್ಲ ಸರ್, ಹೆಮ್ಮೆ ಪಟ್ಟಿದ್ದೀನಿ. ಒಂದ್ ಕಡೆ ರಾಕ್ಷಸರ ತರ ನನ್ನ ಭಾವ ಒಬ್ರು. 6 ತಿಂಗಳಲ್ಲಿ 6 ಲಕ್ಷನ ನಂಗೆ ಕೊಟ್ಬಿಡು. ಇನ್ನೊಂದ್ ಕಡೆ ಕಣ್ ಮುಂದೆ ಕಷ್ಟಪಟ್ಟಿರೋ ದುಡ್ಡನ್ನ ಎತ್ಕೊಂಡು ಹೋಗಿರೋ ಕಳ್ಳ. ಕಳ್ಳ ಕಣ್ ಮುಂದೆ ಕಳ್ಳ ತಪ್ಪಿಸ್ಕೋತಿದ್ದೇನೆ. ದೇವ್ರ ತರ ನೀವ್ ಬಂದ್ರಿ. ಸ್ವಲ್ಪ ಹೊತ್ತಿದ್ರೆ ಆ ಕಳ್ಳ ಸಿಕ್ಕಾಕೋತಿದ್ದ. ನಿಮ್ ಸ್ವಾರ್ಥ, ನಿಮ್ ಅಸೂಯೆತನ, ನನ್ ಕಷ್ಟನ ಕಾಲೇಜ್ ಬ್ಯಾಗ್ ಅಲ್ಲಿರೋದು ಪುಸ್ತಕ ಅಂತ ಅನ್ಕೊಂಡ್ರಿ. ಏನಿರುತ್ತೆ ಮಹಾ ಅಂತಂದ್ರೆ ಒಂದಷ್ಟು ಬುಕ್ಸ್, ಚಿಕ್ಕ ಕನ್ನಡಿ, ಐಬ್ರೋ ಪೆನ್ಸಿಲ್, ಲಿಪ್ಸ್ಟಿಕ್, ಇದೇ ತಾನೇ ಅದರಲ್ಲಿರೋದು. ಕಳ್ಳ ತಪ್ಪಿಸ್ಕೊಂಡ. ಕಷ್ಟ ನಂದು, ದುಃಖ ನಂದು,
ಕಣ್ಣೀರ್ ನಂದು, ನಿಸ್ಸಹಾಯಕತನೂ ನಂದೆ. ಅವಾಗ ನನ್ನ ದಿಕ್ಕಿಲ್ದೇರೋ ಹಾಗೆ ಮಾಡ್ಬಿಟ್ರಿ ಸರ್. ದುಡ್ಡು ಹೋಗಿರೋ ನೋವುಕ್ಕಿಂತ ಜಾಸ್ತಿ ನೋವಾಯ್ತು ಸರ್. ನನ್ನ ಮನ್ಸು ಮಾತಾಡಿದ್ದು ನೋವಿಂದ, ನಿಮ್ಮ ಕೈ ಮಾತಾಡಿದ್ದು ಕೋಪದಿಂದ. ನಿಮ್ಮ ಅಹಂಕಾರ ನನ್ನ ಆತ್ಮಗೌರವ, ಇದು ಎರಡರಲ್ಲಿ ಯಾವುದ್ರದ್ದು ಗೆಲುವು ಯಾವುದ್ರದ್ದು ಸೋಲು ನೀವೇ ಯೋಚನೆ ಮಾಡಿ. ಸರ್, ನೀವು ಒಳ್ಳೆಯವರೇ ಆಗಿದ್ರು, ಆದರೆ ನಿಮ್ಮಲ್ಲಿ ಒಬ್ಬ ಈಗೋ ಇಷ್ಟಿದ್ದಾನೆ ನೋಡಿ, ಅವ್ರು ಮಾತ್ರ ಜೆಂಟಲ್ಮ್ಯಾನ್ ಅಲ್ಲ. ಥ್ಯಾಂಕ್ ಯು ಸರ್. ಪೊಲೀಸ್ ಕಂಪ್ಲೇಂಟ್ ಬರ್ಕೊಂಬ, ನಿನ್ನ ದುಡ್ಡಿನ ವಿಷಯನ ನೋಡೋಣ. ಹ್ಞೂ, ಓಕೆ ಸರ್. ಟು ದ ಪೊಲೀಸ್ ಕಮಿಷನರ್. ಈ ಪೊಲೀಸು ಕಂಪ್ಲೇಂಟ್ ಕಂಪ್ಲೇಂಟ್ ಯಾಕೆ ಬೇಕು? ಕಂಪ್ಲೇಂಟ್ ಕೊಡೋರಲ್ಲಿ ತಪ್ಪೇನು? ಬಾಬಾ, ಮರ್ಯಾದೆಗೆ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಅಲ್ವಾ? ನೋಡ್ತೀನಿ ನಿನಗೆ ಎಷ್ಟು ಧೈರ್ಯ ಇದೆ ಅಂತ.